Hello students, today we will discuss about cash flow statement. Cash flow statement bagge ellaru thumma sumar jana kelthidru sir kannadadalli maadi ant heli already cash flow statement ond 5 videos okay na english alli hakidde ellaru kannadadalli kelthidre iga revision class alli cash flow statement na tilkona nale exam ide quick age nodona henge ant heli illi balance sheet kodidre 2 years do following are the summarized balance sheets as on March 2011 and March 2012. Share capital, general reserve, profit and loss account, long term loan, sundry creditors, provision for tax, land and building, machinery, debtors, stock, cash and goodwill anta kottidane. Correct ah? Daivittu ee question maadbekadre namage illi sumaru ondu 6 adjustment ide. Modalnedu dividends paid anta ide. Assets of another company purchased, machinery 5000, stock 4000, goodwill 1000 ಅಂತ ಹೇಳ್ತಿದ್ದಾನೆ. ಮಷಿನ್ ವಾಸ್ ಆಫ್ ಫರ್ದರ್ ಪರ್ಚೇಸ್ ಫಾರ್ ಕ್ಯಾಶ್ 1600 ಅಂತ ಇದೆ. ಡಿಪ್ರಿಸಿಯೇಷನ್ ರಿಟರ್ನ್ ಆಫ್ ಮಷಿನರಿ 2400. ಇನ್ಕಮ್ ಟ್ಯಾಕ್ಸ್ ಪ್ರೊವೈಡೆಡ್ ಡ್ಯೂರಿಂಗ್ ದಿ ಇಯರ್ 7000. ಲಾಸ್ ಆನ್ ಸೇಲ್ ಆಫ್ ಮಷಿನರಿ 4000. ನೋಡಿ ಮಷಿನರಿ ಇದೆ, 3 ಅಡ್ಜಸ್ಟ್ಮೆಂಟ್ ಇದೆ. ಎಷ್ಟು ಇದೆ? 3 ಅಡ್ಜಸ್ಟ್ಮೆಂಟ್ ಇದೆ. ಈಗ ಫಸ್ಟ್ ನಾವು ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಮಾಡಬೇಕಾದ್ರೆ ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು? ಎಲ್ರಿಗೂ ಇದೊಂದೇ ಡೌಟ್, ದೊಡ್ಡ ಕ್ವಶನ್ ಮಾರ್ಕ್ ಎಲ್ಲರಿಗೂ. ಕರೆಕ್ಟಾ? ದಯವಿಟ್ಟು ನನ್ನ ಪ್ರಕಾರ ಹೇಳಿದ್ರೆ ನಾನು ಫಸ್ಟ್ ಲೆಡ್ಜರ್ ಅಕೌಂಟ್ಸ್ ಇಂದ ಸ್ಟಾರ್ಟ್ ಮಾಡ್ತೀನಿ. ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಫಸ್ಟ್ ಮುಟ್ಟಕ್ ಹೋಗಲ್ಲ. ಫಸ್ಟ್ ನಾವೇನ್ ಮಾಡ, ಲೆಡ್ಜರ್ಸ್ ಮಾಡ. ಲೆಡ್ಜರ್ಸ್ ಮಾಡಿ ಆಮೇಲೆ ಬ್ಯಾಲೆನ್ಸ್ ಶೀಟ್ ಒಂದೊಂದೇ ಐಟಮ್ ಏನಿದೆ ಎತ್ತ ಅಂತ ನೋಡೋಣ. ಓಕೆನಾ? ಇದನ್ನ ಪ್ರೊಫಾರ್ಮ ಕೂಡ ಆಮೇಲೆ ಎಕ್ಸ್ಪ್ಲೈನ್ ಮಾಡ್ತೀವಿ, ಫಸ್ಟ್ ಲೆಡ್ಜರ್ಸ್ ಮಾಡ್ಬಿಡೋಣ. ಓಕೆನಾ? ಈಗ ಫಸ್ಟ್ ಏನಂತ ಇದೆ, ಡಿವಿಡೆಂಡ್ಸ್ ಪೇಯ್ಡ್ ಅಂತ ಇದೆ. ನೋಡಿ, ಡಿವಿಡೆಂಡ್ಸ್ ಪೇಮೆಂಟ್ ಆಗಿದ್ರೆ, ಅಡ್ಜಸ್ಟ್ಮೆಂಟ್ ಅಲ್ಲಿ ಡಿವಿಡೆಂಡ್ಸ್ ಪೇಯ್ಡ್ ಅಂತ ಕೊಟ್ಟಿದ್ರೆ ಫಸ್ಟ್ ನೀವು ನಾನ್ ಕ್ಯಾಶ್ ನಾನ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಅಲ್ಲಿ ಫಸ್ಟ್ ಡಿವಿಡೆಂಡ್ಸ್ ಪೇ ಎಷ್ಟಪ್ಪ ಅಮೌಂಟ್? 4600 ರುಪೀಸ್ ನ ಸೆಕೆಂಡ್ ಕಾಲಮ್ ಅಲ್ಲೇ ಹಾಕ್ಬೇಕು. ಓಕೆನಾ? ಫಸ್ಟ್ ಕಾಲಮ್ ಅಲ್ಲಿ ಹಾಕ್ಲೇಬಾರದು. ನೆಕ್ಸ್ಟ್, ಅಸೆಟ್ಸ್ ಆಫ್ ಅನದರ್ ಕಂಪನಿ ಪರ್ಚೇಸ್ ವರ್ ಮಷಿನರಿ 5000, ಸ್ಟಾಕ್ 4000, ಗುಡ್ ವಿಲ್ 1000 ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಸ್ಟಾಕ್ ಗುಡ್ ವಿಲ್ ಮಾಡೋದಕ್ಕೆ ನಮ್ಗೇನು ಬೇಕಾಗಿಲ್ಲ ಅಕೌಂಟ್, ಆದ್ರೆ ಮೆಷಿನರಿ ಪರ್ಚೇಸ್ ಮಾಡ್ತಾ ಇದಾರಲ್ವಾ, ಅದಕ್ಕೋಸ್ಕರ ಬೇಕು. ಇಲ್ಲಿ ನೀವೆಲ್ಲ ಒಂದು ಪಾಯಿಂಟ್ ಗಮನಿಸಿದ್ರೆ, ಶೇರ್ ಕ್ಯಾಪಿಟಲ್ ಅಂತ ಇದೆ ನೋಡಿ ಬ್ಯಾಲೆನ್ಸ್ ಶೀಟ್ ಅಲ್ಲಿ, 40,000 50,000 ಅಂತ ಇದೆ. ಈ ವರ್ಷ 10,000 ರೂಪಾಯಿ ಅಷ್ಟು ಶೇರ್ಸ್ ಅನ್ನ ಪಬ್ಲಿಕ್ ಗೆ ಇಶ್ಯೂ ಮಾಡಿದ್ರೆ 10,000 ರೂಪಾಯಿ ಕ್ಯಾಶ್ ಬರೋದು. ಆದ್ರೆ ನಾವು ಪಬ್ಲಿಕ್ ಗೆ ಇಶ್ಯೂ ಮಾಡಿಲ್ಲ, ಯಾವ್ದೋ ಒಂದು ಬೇರೆ ಕಂಪನಿಗೂ ಅಸೆಟ್ಸ್ ಅನ್ನ ಪರ್ಚೇಸ್ ಮಾಡಿದೀವಿ. ಅದಕ್ಕೆ ನಾವು 5,000 ರೂಪಾಯಿ ಮೆಷಿನರಿ, 4,000 ರೂಪಾಯಿ ಸ್ಟಾಕ್, ಗುಡ್ ವಿಲ್ 1,000 ರೂಪಾಯಿನ ಪರ್ಚೇಸ್ ಮಾಡಿ ನಮ್ಮ ಕಂಪನಿ ಶೇರ್ಸ್ ಅನ್ನ ಅವ್ರು ಕೊಡ್ತಾ ಇದ್ವಿ. ಅರ್ಥ ಆಗ್ತಾ ಇದೆಯಾ? ಅಲ್ವೇ ಗೊಟ್ಟೆ? ಸೊ ಹಾಗಾದ್ರೆ ನಾವು ಒಂದು ಪ್ಲಾಂಟ್ ಅಂಡ್ ಮೆಷಿನರಿ ಅಕೌಂಟ್ ಅನ್ನ ಓಪನ್ ಮಾಡ. ಪ್ಲಾಂಟ್ ಅಂಡ್ ಮೆಷಿನರಿ ಅಕೌಂಟ್ ಓಪನ್ ಮಾಡ. ನೋಡಿ, ಅಸೆಟ್ ಸೈಡ್ ಅಲ್ಲಿ ಯಾವಾಗ್ಲೂ ನಾನು ಹೇಳಿದ್ದೆ ಡೆಬಿಟ್ ಬ್ಯಾಲೆನ್ಸ್ ಬರುತ್ತೆ. ಬ್ಯಾಲೆನ್ಸ್ ಶೀಟ್ ಅಲ್ಲಿ ಅಸೆಟ್ ಅಕೌಂಟ್ ಮಾಡ್ಬೇಕಾದ್ರೆ ಓಪನಿಂಗ್ ಬ್ಯಾಲೆನ್ಸ್ ಎಲ್ಲಿ ಬರುತ್ತೆ? ಡೆಬಿಟ್ ಸೈಡ್ ಅಲ್ಲಿ ಬರುತ್ತೆ. ಓಪನಿಂಗ್ ಬ್ಯಾಲೆನ್ಸ್ ಎಷ್ಟಿದೆ ಪ್ಲಾಂಟ್ ಅಂಡ್ ಮೆಷಿನರಿ ಅಂದ್ರೆ 30,000 ಇದೆ. ಕ್ಲೋಸಿಂಗ್ ಬ್ಯಾಲೆನ್ಸ್ ಎಷ್ಟಿದೆ ಅಂದ್ರೆ 33,800 ಇದೆ. ಕರೆಕ್ಟಾ? ಖಂಡಿತ ಪರ್ಚೇಸ್ ಆಗ್ಲೇಬೇಕು. ಹೌದಾ? ಆಗಿದೆ. ಅದನ್ನೇ ಹೇಳ್ತಾ ಇದ್ದಾನೆ, ಶೇರ್ ಕ್ಯಾಪಿಟಲ್ ಕೊಟ್ಟು ಓಕೆನಾ, ನಮ್ಮ ಕಂಪನಿ ಶೇರ್ಸ್ ನ ಇಶ್ಯೂ ಮಾಡಿ 4,000 5,000 ಅನ್ನೋದು 5,000 ರೂಪಾಯಿ ಇದು ಮೆಷಿನರಿ ಪರ್ಚೇಸ್ ಮಾಡ್ತಾ ಇದ್ವಿ. ಕರೆಕ್ಟಾ? ಇದು ಪರ್ಚೇಸಸ್. ಯಾವಾಗ್ಲೂ ಪರ್ಚೇಸ್ ಮಾಡಿದ್ರೆ ಎಲ್ಲಿ ಬರುತ್ತೆ ಅಕೌಂಟ್ ಅಲ್ಲಿ? ಡೆಬಿಟ್ ಸೈಡ್ ಅಲ್ಲೇ ಬರುತ್ತೆ. ಓಕೆನಾ? ಹಾಗೆ ಮೆಷಿನರಿ ವಾಸ್ ಫರ್ದರ್ ಪರ್ಚೇಸ್, ಮೂರನೇ ಅಡ್ಜಸ್ಟ್ಮೆಂಟ್ ನೋಡ್ಕೊಳ್ಳಿ. ಮೆಷಿನರಿ ವಾಸ್ ಫರ್ದರ್ ಪರ್ಚೇಸ್ ಫಾರ್ ಕ್ಯಾಶ್ 1600. ಕ್ಯಾಶ್ ತಾನೇ ಕೊಟ್ಟಿರೋದು, ಅದಕ್ಕೆ ಕ್ಯಾಶ್ ಅಕೌಂಟ್ 1600 ರುಪೀಸ್ ಮಷೀನ್ ನ ಏನ್ ಮಾಡಿದೀವಿ, ಕ್ಯಾಶ್ ಕೊಟ್ಟು ಪರ್ಚೇಸ್ ಮಾಡಿದೀವಿ. ಅಲ್ಲಿಗೆ ಒಟ್ಟು 2 ಪರ್ಚೇಸ್ ಮಾಡಿದೀವಿ, ಒಂದು 5,000 ರೂಪಾಯಿ ಮಷೀನರಿ ನ ಶೇರ್ ಕ್ಯಾಪಿಟಲ್ ಕೊಟ್ಟಿದೀವಿ, ಇನ್ನೊಂದು 1600 ರುಪೀಸ್ ಕ್ಯಾಶ್ ಅನ್ನ ಕೊಟ್ಟಿದೀವಿ. ಕರೆಕ್ಟಾ? ಹಾಗೆ ಡಿಪ್ರಿಸಿಯೇಷನ್ ರಿಟರ್ನ್ ಆಫ್ ಮಷಿನರಿ ಅಂತ ಇದೆ. ಯಾವುದೇ ಕಾರಣಕ್ಕೂ ಡಿಪ್ರಿಸಿಯೇಷನ್ ಡೆಬಿಟ್ ಅಲ್ಲಿ ತಗೊಳಕ್ ಹೋಗಬಾರ್ದು, ಅದು ಯಾವಾಗ್ಲೂ ಕ್ರೆಡಿಟ್ ಅಲ್ಲೇ ಬರುವಂತದ್ದು. 2,400 ರುಪೀಸ್ ಇದೆ. ಕರೆಕ್ಟಾ? ಹಾಗೆ
ಇನ್ನೊಂದು ಮಷಿನರಿ ನಾ ಸೇಲ್ ಮಾಡಿದೀವಂತೆ, ಇನ್ನೊಂದು ಮಷಿನರಿನ ಸೇಲ್ ಮಾಡಿದೀವಂತೆ, ಸೇಲ್ ಆಗಿರೋದ್ರಿಂದ 400 rupees ಲಾಸ್ ಆಗಿದೆಯಂತೆ. ಅದನ್ನು ಕೂಡ ನಾವು ಅಡ್ಜಸ್ಟೆಡ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಗೆ ಹಾಕೋಣ. ಇದು ಅಡ್ಜಸ್ಟೆಡ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್, ಅಡ್ಜಸ್ಟೆಡ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. ಲಾಸ್ ಆನ್ ಸೇಲ್ 400 rupees ಲಾಸ್ ಆಗಿದೆ. ಸೊ ಇಲ್ಲಿ ಮೂರು ಐಟಮ್ ಬರುತ್ತೆ, ಒಂದು ಡಿಪ್ರಿಸಿಯೇಷನ್ ಆಗಿದ್ರು ತಗೋತೀವಿ, ಲಾಸ್ ಆಗಿದ್ರು ತಗೊಳ್ತೀವಿ, ಸೇಲ್ ಆಗಿದ್ರು ತಗೋತೀವಿ. ಓಕೆನಾ? ಇಲ್ಲಿ ತಗೊಳ್ಳುವಂಥದ್ದು ಪರ್ಚೇಸ್ ಆಗಿದ್ರು ತಗೋತೀವಿ, ಸೇಲ್ ಆಗಿ ಪ್ರಾಫಿಟ್ ಬಂದಿದ್ರೆ ಇಲ್ಲಿ ತಗೋತೀವಿ. ಓಕೆನಾ? ಪ್ರಾಫಿಟ್ ಇಲ್ಲ, ಏನಾಗಿದೆ, ಲಾಸ್ ಆಗಿರೋದ್ರಿಂದ ಏನು ತಗೊಂಡಿಲ್ಲ. ಕರೆಕ್ಟಾ? ಈಗ ಮೆಷಿನರಿ ಅಕೌಂಟ್ ಗೆ ಎಲ್ಲಾ ಅಡ್ಜಸ್ಟ್ಮೆಂಟ್ಸ್ ಮುಗೀತು. ನಿಮ್ಗೆ ಏನ್ ಅನ್ಸುತ್ತೆ, ಎದ್ ಕಡೆ ಜಾಸ್ತಿ ಇದೆ ಅನ್ಸುತ್ತೆ? ನೋಡೋಣ, ಎರಡು ಕಡೆ ಟೈ ಆಗ್ಬೋದು ಅನ್ಸುತ್ತೆ. ಇಲ್ಲಿ 600, ಇಲ್ಲಿ 600, ಎರಡು ಕಡೆ ಟೈ ಆಗ್ತಾ ಇದೆ. 36,600. ಓಕೆನಾ? ಅಲ್ಲಿಗೆ ಮೆಷಿನರಿ ಅಕೌಂಟ್ ಮುಗೀತು. ಅಡ್ಜಸ್ಟ್ಮೆಂಟ್ ಅಲ್ಲಿ ಇರ್ತಕ್ಕಂತ 4 ಅಡ್ಜಸ್ಟ್ಮೆಂಟ್ ಒಂದೇ ಸಲ ಮುಗಿದೋಯ್ತು, ಯಾಕೆಂದ್ರೆ ಡಿವಿಡೆಂಡ್ ಪೇಯ್ಡ್ ಆಲ್ರೆಡಿ ತಗೊಂಡಿದ್ವಿ. ಕರೆಕ್ಟಾ? ಇನ್ನೇನಿದೆ, ಪ್ರಾವಿಷನ್ ಫಾರ್ ಟ್ಯಾಕ್ಸೇಷನ್ ಅಕೌಂಟ್ ಮಾಡಬೇಕು. ಹೌದಾ? ಮಾಡ. ಈಗ ಪ್ರಾವಿಷನ್ ಫಾರ್ ಟ್ಯಾಕ್ಸೇಷನ್ ಅಕೌಂಟ್ ಮಾಡ. ನಾವು ಆಲ್ರೆಡಿ ಫಂಡ್ ಫ್ಲೋ ನಲ್ಲಿ ಮಾಡಿದ್ವಲ್ವಾ, ಫಂಡ್ ಫ್ಲೋ ನಲ್ಲಿ ಏನ್ ಮಾಡಿದ್ವಿ, ಪ್ರಾವಿಷನ್ ಫಾರ್ ಟ್ಯಾಕ್ಸೇಷನ್ ಅಕೌಂಟ್ ಅನ್ನ ಮಾಡಿದ್ವಿ. ಅಲ್ಲಿ ನಮ್ಗೆ ಪ್ರಾವಿಷನ್ ಫಾರ್ ಟ್ಯಾಕ್ಸೇಷನ್ ಅಕೌಂಟ್ ಅಲ್ಲಿ ಬರೋದು 4 entries. ಎಷ್ಟು ಎಂಟ್ರಿ? 4 entries. ಫಸ್ಟ್ ಓಪನಿಂಗ್ ಬ್ಯಾಲೆನ್ಸ್ ಕ್ರೆಡಿಟ್, ಕ್ಲೋಸಿಂಗ್ ಬ್ಯಾಲೆನ್ಸ್ ಡೆಬಿಟ್. ಓಪನಿಂಗ್ ಬ್ಯಾಲೆನ್ಸ್ ಎಷ್ಟಿದೆ? 6,000 ಇದೆ. ಕ್ಲೋಸಿಂಗ್ ಬ್ಯಾಲೆನ್ಸ್ ಎಷ್ಟಿದೆ? ಇಲ್ಲ, ಅಡ್ಜಸ್ಟ್ಮೆಂಟ್ ಅಲ್ಲಿ ಏನ್ ಕೊಟ್ಟಿದ್ದಾನೆ, ಇನ್ಕಮ್ ಟ್ಯಾಕ್ಸ್ ಪ್ರೊವೈಡೆಡ್ ಅಂತ ಹೇಳಿದ್ದಾನೆ. ಪ್ರೊವೈಡಿಂಗ್ ಅಥವಾ ಪ್ರೊವೈಡೆಡ್ ಅಂದ್ರೆ ಮೇಡ್ ಅಂತ ಅರ್ಥ. ಅಡ್ಜಸ್ಟೆಡ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಪ್ರಾವಿಷನ್ ಮೇಡ್ ಎಷ್ಟು ಅಮೌಂಟ್ ಕೊಟ್ಟಿದ್ದಾನೆ? 7,000 ಕೊಟ್ಟಿದ್ದಾರೆ. ಹಾಗಾದ್ರೆ ಕ್ರೆಡಿಟ್ ಸೈಡ್ ಅಲ್ಲಿ 13,000, ಆ 13,000 ನ ಡೆಬಿಟ್ ಅಲ್ಲಿ ಹಾಕೊಳ್ಳಿ. ಇನ್ನ 6,000 rupees ನ ಟು ಕ್ಯಾಶ್ ಅಕೌಂಟ್ ಟ್ಯಾಕ್ಸ್ ಪೇಡ್ ಬ್ಯಾಲೆನ್ಸಿಂಗ್ ಫಿಗರ್ ಅಂತ ಹಾಕೋಣ. ಓಕೆನಾ? ಅಲ್ಲಿಗೆ ಎಲ್ಲಾ ಲೆಡ್ಜರ್ಸ್ ಮುಗೀತು. ಐ ಮೀನ್ ಟು ಸೇ ದಟ್ ಎಲ್ಲಾ ಅಡ್ಜಸ್ಟ್ಮೆಂಟ್ಸ್ ಮುಗೀತು. ಸರ್, ಸ್ಟಾಕ್ ಗೆ ಗುಡ್ ವಿಲ್ ಗೆ ಏನ್ ಮಾಡೋದು ಸರ್ ಅಂತ ಹೇಳಿದ್ರೆ, ಸ್ಟಾಕ್ ಆಲ್ರೆಡಿ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಅಡ್ಜಸ್ಟ್ ಆಗ್ಬಿಟ್ಟಿರುತ್ತೆ, ಮೆಷಿನರಿನೂ ಅಡ್ಜಸ್ಟ್ ಆಗ್ಬಿಟ್ಟಿದೆ. ಅದನ್ನ ಮೆಷಿನರಿ ಅಕೌಂಟ್ ಅಲ್ಲಿ ತೋರಿಸಿದ್ದೀನಿ. ಇನ್ನ ಗುಡ್ ವಿಲ್ ಕೂಡ ನೋಡಿ, ಗುಡ್ ವಿಲ್ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಆಮೇಲೆ ಹೇಳ್ತೀನಿ ಯಾಕೆ ಏನು ಅಂತ. ಓಕೆನಾ? ಅಲ್ಲಿ ಲೆಡ್ಜರ್ಸ್ ಎಲ್ಲ ಆಯ್ತಾ? ಈಗ ಹೇಳ್ತಕ್ಕಂತ ಪಾಯಿಂಟ್ ತುಂಬಾ 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 ಇಂಪಾರ್ಟೆಂಟ್. ಓಕೆನಾ? ಈಗ ದಯವಿಟ್ಟು 1 ನಿಮಿಷ, ಫಸ್ಟ್ ಶೇರ್ ಕ್ಯಾಪಿಟಲ್ ಬನ್ನಿ, ಬ್ಯಾಲೆನ್ಸ್ ಶೀಟ್ ಇಂದ ಬನ್ನಿ. ಬ್ಯಾಲೆನ್ಸ್ ಶೀಟ್ ಅಲ್ಲಿ 40,000 ನಿಂದ ಎಷ್ಟಾಗಿದೆಯಪ್ಪ? 10,000 ಜಾಸ್ತಿ ಆಗಿದೆ. ಆ 10,000 ದಲ್ಲಿ 5,000 ರೂಪಾಯಿನ ನಾವು ಏನ್ ಮಾಡಿದೀವಿ, ಪ್ಲಾಂಟ್ ಅಂಡ್ ಮೆಷಿನ್ ಅಲ್ಲಿ ಪರ್ಚೇಸ್ ಮಾಡಿದ್ದೀವಿ. ಕರೆಕ್ಟಾ? ಪರ್ಚೇಸ್ ಮಾಡಿದ್ರೆ ಹೌದಾ, ದುಡ್ಡು ಹೋಗ್ಬೇಕಾಗಿತ್ತು, ಹೋಗಿದೆ ದುಡ್ಡು, ಹೋಗಿದ್ಯಾ? ಶೇರ್ ಕ್ಯಾಪಿಟಲ್ ಹೋಗಿದೆ. ಅದಕ್ಕೆ ಶೇರ್ ಕ್ಯಾಪಿಟಲ್ ಎಲ್ಲೂ ತಗೊಳ್ಳಲ್ಲ. ಆದ್ರೆ 10,000 ದಲ್ಲಿ 5,000 ಮೆಷಿನ್ ಅಲ್ಲಿ ಮಾಡಿದ್ದೀವಿ, ಅದ್ರ ಜೊತೆಲಿ ಏನ್ ಬಂದಿದೆ, ಸ್ಟಾಕ್ ಬಂದಿದೆ. ಎಷ್ಟ್ ಬಂದಿದೆ ಸ್ಟಾಕು? 4,000 ಬಂದಿದೆ. ಅದಕ್ಕೆ ನಾವು ಲಾಸ್ಟ್ ಅಲ್ಲಿ ಕ್ಯಾಶ್ ಫ್ರಮ್ ಫೈನಾನ್ಸಿಂಗ್ ಆಕ್ಟಿವಿಟಿ ಇದ್ರ ಬಗ್ಗೆ ಹೇಳ್ಬಿಡ್ತೀನಿ. ಸರ್, ಫೈನಾನ್ಸಿಂಗ್ ಆಕ್ಟಿವಿಟಿಲಿ ಯಾವ್ಯಾವ ಅಕೌಂಟ್ ಬರುತ್ತೆ ಅಂತ ಹೇಳ್ತೀನಿ. ನೋಡಿ, ಫೈನಾನ್ಸಿಂಗ್ ಆಕ್ಟಿವಿಟಿಲಿ ನಿಮಗೆ 3 ಐಟಮ್ ಬರುತ್ತೆ. ಏನೇನದು ಅಂದ್ರೆ, ಇಶ್ಯೂ ಆಫ್ ಶೇರ್ ಕ್ಯಾಪಿಟಲ್, ಅದು ಈಕ್ವಿಟಿ ಆಗಿರ್ಬೋದು, ಪ್ರಿಫರೆನ್ಸ್ ಆಗಿರ್ಬೋದು, ಅಥವಾ ಡಿವೆಂಚರ್ಸ್ ಆದ್ರೂ ಆಗಿರ್ಬೋದು. ಇವು ಮೂರು ಏನಾದ್ರೂ ಇಶ್ಯೂ ಮಾಡಿದ್ರೆ ಇಲ್ಲಿ ಪಾಸಿಟಿವ್ ಅಮೌಂಟ್ ತಗೊಳ್ತೀವಿ. ಅರ್ಥ ಆಯ್ತಾ? ಕಡಿಮೆ ಆಗಿದ್ರೆ ರಿಡೆಂಪ್ಷನ್ ಆಫ್ ಪ್ರಿಫರೆನ್ಸ್ ಶೇರ್ಸ್ ಅಂತ ಹೇಳಿ ನೆಗೆಟಿವ್ ಅಮೌಂಟ್ ತಗೊಳ್ತೀವಿ. ಅದ್ ಬಿಟ್ರೆ ಲಾಂಗ್ ಟರ್ಮ್ ಲೋನ್ ಅಂತ ಬರುತ್ತೆ. ಏನಾದ್ರೂ ಜಾಸ್ತಿ ಆಗಿದ್ರೆ ಲೋನ್ ತಗೊಂಡಿದೀವಿ ಅಂತ ಅರ್ಥ, ಕಡಿಮೆ ಆಗಿದ್ರೆ ಲೋನ್ ವಾಪಸ್ಸು ಮಾಡಿದೀವಿ ಅಂತ ಅರ್ಥ. ಕ್ಲಿಯರ್? ಅದ್ ಬಿಟ್ರೆ ಡಿವಿಡೆಂಡ್ ಪೇಯ್ಡ್ ಅಂತ ಇದೆ. ಕರೆಕ್ಟಾ? ಅಡ್ಜಸ್ಟ್ಮೆಂಟ್ ಅಲ್ಲಿ ಡಿವಿಡೆಂಡ್ ಪೇಯ್ಡ್ ಅಂತ ಇದೆ. ಯಾವಾಗ್ಲೂ ಅಡ್ಜಸ್ಟ್ಮೆಂಟ್ ಎಷ್ಟ್ ಕಡೆ ಬರಬೇಕು? 2 ಕಡೆ ಬರಬೇಕು. ಬೀಜ ಯಾರು ಕೊಡ್ಬೇಕು ಡಿವಿಡೆಂಡ್? ಡಿವಿಡೆಂಡ್ಸ್ ಯಾರು ಕೊಡ್ತೀವಿ? ಶೇರ್ ಹೋಲ್ಡರ್ಸ್ ಕೊಡ್ತೀವಿ. ಅಂದ್ರೆ ಯಾರ ಹತ್ರ ನಾವ್ ಫೈನಾನ್ಸ್ ತಗೊಂಡಿರ್ತೀವಿ ಅವ್ರು ಕೊಡೋ ಅಂತ ಪ್ರಾಫಿಟ್, ನಾವ್ ಕೊಡೋ ಅಂತ ಇನ್ಕಮ್. ಕರೆಕ್ಟಾ? ಹಾಗಾದ್ರೆ ಡಿವಿಡೆಂಡ್ ಪೇಯ್ಡ್ ಅಂತ ಹೇಳಿ ಇನ್ನೂ ಒಂದ್ಸಾರಿ ಬರ್ಕೊಳ್ಬೇಕಾಗುತ್ತೆ. ಎಷ್ಟ್ ಅಮೌಂಟ್ ಅದು? 4,600. ಸರ್, ಮೈನಸ್ ಏನಕ್ಕೆ ಬರ್ತಾ ಇದ್ದೀರಾ? ದುಡ್ಡು ಕೊಟ್ರೆ ಹೋಗುತ್ತೆ ಅಲ್ವಾ? ಇಲ್ಲಿ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಮಾಡೋದು ಏನು ಉದ್ದೇಶಕ್ಕೆ? ಕ್ಯಾಶ್ ಎಷ್ಟು ಬಂದಿದೆ, ಕ್ಯಾಶ್ ಎಷ್ಟು ಹೋಗಿದೆ,
ಬಂದಿರೋದಲ್ಲ ಪ್ಲಸ್, ಹೋಗಿರೋದಲ್ಲ ಮೈನಸ್. ಕ್ಲಿಯರಾ? ಅಲ್ಲಿಗೆ ಡಿವಿಡೆಂಡ್ ಪೇಯ್ಡ್ ಅಡ್ಜಸ್ಟ್ಮೆಂಟ್ ಆಗಿದೆ, ಶೇರ್ ಕ್ಯಾಪಿಟಲ್ ಮುಗೀತು. ಕರೆಕ್ಟಾ? ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್, ಜನರಲ್ ರಿಸರ್ವ್. ನೋಡಿ, ಯಾವಾಗ್ಲೂ ರಿಸರ್ವ್ ಜಾಸ್ತಿ ಆಗಿರುತ್ತೆ. ಎಷ್ಟು ಜಾಸ್ತಿ ಆಗಿದೆ? 2000. ದಯವಿಟ್ಟು ಅದನ್ನ ಮಾತ್ರ ಎಲ್ಲಾಕ್ಬೇಕು, ಎಲ್ಲಾಕ್ಬೇಕು ಆಪರೇಟಿಂಗ್ ಆಕ್ಟಿವಿಟೀಸ್ನಲ್ಲಿ. ಓಕೆನಾ? ನಾನ್ ಕ್ಯಾಶ್ ನಾನ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಅಲ್ಲೇ ಹಾಕ್ಬೇಕು ಯಾವಾಗ್ಲೂ. ಎಷ್ಟು? 2000 ರುಪೀಸ್ ಹಾಕೋಣ. ಹಾಕೋಣ. ನೆಕ್ಸ್ಟ್ ಪಾಯಿಂಟ್ ನೋಡಿ, ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. ಓಪನಿಂಗ್ ಬ್ಯಾಲೆನ್ಸ್ 6000 ಇದೆ, ಕ್ಲೋಸಿಂಗ್ ಬ್ಯಾಲೆನ್ಸ್ 6000 ಇದೆ. ಇಲ್ಲಿ ಓಪನಿಂಗ್ ಬ್ಯಾಲೆನ್ಸ್ 6000, ಕ್ಲೋಸಿಂಗ್ ಬ್ಯಾಲೆನ್ಸ್ 6000 ಅಂದ್ರೆ 0. ಕರೆಕ್ಟಾ? ನಾವು ಯೂಶುವಲ್ ಆಗಿ ಕ್ಲೋಸಿಂಗ್ ಬ್ಯಾಲೆನ್ಸ್ ಇಂದ ಓಪನಿಂಗ್ ಬ್ಯಾಲೆನ್ಸ್ ಮೈನಸ್ ಮಾಡಿದ್ರೆ ಎಷ್ಟು ಬರುತ್ತೋ ಅಷ್ಟು ಅಮೌಂಟ್ ಇಲ್ಲಿ ಹಾಕ್ತೀವಿ. ಇಲ್ಲಿ 6000 ಮೈನಸ್ 6000 ಇರೋದ್ರಿಂದ ಏನು ಆಗ್ತಾ ಇಲ್ಲ. ಓಕೆನಾ? ಬೇಕಾದ್ರೆ ಇಲ್ಲಿ ಬರೀತೀನಿ, 6000 ಮೈನಸ್ 6000 ಏನಾಯ್ತು? 0 ಆಯ್ತು. ಕ್ಲಿಯರಾ? ನೆಕ್ಸ್ಟ್ ಪಾಯಿಂಟ್ ನೋಡೋಣ, ಲಾಂಗ್ ಟರ್ಮ್ ಲೋನ್. ನಾನು ಹೇಳಿದ್ದೀನಿ ಲಾಂಗ್ ಟರ್ಮ್ ಲೋನ್ ಅಂದ್ರೆ ಫೈನಾನ್ಸಿಂಗ್. ಹೌದಾ? ನಮ್ಗೆ ದುಡ್ಡು ಬರೋದು, ದುಡ್ಡು ಫೈನಾನ್ಸಿಂಗ್ ಆಕ್ಟಿವಿಟಿಯಲ್ಲಿ ಬರೋದು ಶೇರ್ ಕ್ಯಾಪಿಟಲ್ ಇಂದ, ಡಿಬೆಂಚರ್ ಇಂದ, ಲೋನ್ ಇಂದ, ಲಾಂಗ್ ಟರ್ಮ್ ಲೋನ್ ಇಂದ. ಇಲ್ಲಿ ಲಾಂಗ್ ಟರ್ಮ್ ಲೋನ್ ಓಪನಿಂಗ್ ಅಲ್ಲಿ 14,000 ಇದೆ, ಕ್ಲೋಸಿಂಗ್ ಅಲ್ಲಿ ಇಲ್ಲ. ಅದ್ರ ಅರ್ಥ ಏನು? ಕೊಟ್ಬಿಟ್ಟಿದೀವಿ. ಕರೆಕ್ಟಾ? ಹಾಗಾದ್ರೆ ಲಾಂಗ್ ಟರ್ಮ್ ಲೋನ್ ರೀಪೇಡ್ ಅಂತ ಹೇಳ್ತೀನಿ. ರೀಪೇಮೆಂಟ್ ಮಾಡಿದ್ರೆ ದುಡ್ಡು ಬರುತ್ತಾ ಹೋಗುತ್ತಾ? ಹೋಗುತ್ತೆ. ಅದಕ್ಕೆ ಮೈನಸ್ ಎಲ್ಲ ಹಾಕೊಂಡಿದ್ದೀವಿ. ಕ್ಲಿಯರಾ? ನೆಕ್ಸ್ಟ್ ಪಾಯಿಂಟ್, ಸಂಡ್ರಿ ಕ್ರೆಡಿಟರ್ಸ್. ನೀವೇ ಹೇಳಿ, ಕರೆಂಟ್ ಲಯಬಿಲಿಟಿನ ನಾನ್ ಕರೆಂಟ್ ಲಯಬಿಲಿಟಿನ? ಇದು ಕರೆಂಟ್ ಲಯಬಿಲಿಟಿ. ಇಲ್ಲಿ ವರ್ಕಿಂಗ್ ಕ್ಯಾಪಿಟಲ್ ಅಂತ ಇದೆ, ಡಿಕ್ರೀಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್, ಇನ್ಕ್ರೀಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ ಅಂತ ಇದೆ. ಓಕೆನಾ? ಇದು ಕರೆಂಟ್ ಲಯಬಿಲಿಟಿ. ಕರೆಕ್ಟಾ? ಕ್ರೆಡಿಟರ್ಸ್ ಇನ್ಕ್ರೀಸ್ ಆಗಿದೆಯಾ ಡಿಕ್ರೀಸ್ ಆಗಿದೆಯಾ? ಇನ್ಕ್ರೀಸ್ ಆಗಿದೆಯಾ ಡಿಕ್ರೀಸ್ ಆಗಿದೆಯಾ? ಡಿಕ್ರೀಸ್ ಆಗಿದೆ. ನೋಡಿ ಒಂದ್ ನಿಮಿಷ, ನಾವು ಚೇಂಜಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ ಮಾಡಬೇಕಾದ್ರೆ, ಚೇಂಜಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ ಮಾಡಬೇಕಾದ್ರೆ ಪಾಯಿಂಟ್ ಬಂದಿತ್ತು ಏನದು? ಕರೆಂಟ್ ಲಯಬಿಲಿಟಿ ಡಿಕ್ರೀಸ್ ಆದ್ರೆ ಇನ್ಕ್ರೀಸ್ ಕಾಲಮ್ ಅಲ್ಲಿ ಹಾಕ್ತೀವಿ, ಇನ್ಕ್ರೀಸ್ ಆಗಿದ್ರೆ ಡಿಕ್ರೀಸ್ ಕಾಲಮ್ ಅಲ್ಲಿ ಹಾಕ್ತೀವಿ. ಇಲ್ಲೇನಾಗಿದೆ? ಡಿಕ್ರೀಸ್ ಆಗಿದೆ. ಡಿಕ್ರೀಸ್ ಆಗಿದ್ರೆ ಎಲ್ಲಿ ಬರೀತೀವಿ? ಇನ್ಕ್ರೀಸ್ ಅಲ್ಲಿ ಬರೀತೀವಿ. ಕರೆಕ್ಟಾ? ಹಾಗಾದ್ರೆ ಯಾವಾಗ ಡಿಕ್ರೀಸ್ ಆಗುತ್ತೆ ಅಂದ್ರೆ, ಕರೆಂಟ್ ಅಸೆಟ್ ಡಿಕ್ರೀಸ್ ಆದಾಗ, ಕರೆಂಟ್ ಲಯಬಿಲಿಟೀಸ್ ಇನ್ಕ್ರೀಸ್ ಆದಾಗ. ಕರೆಕ್ಟಾ? ಇನ್ಕ್ರೀಸ್ ಯಾವಾಗ ಆಗುತ್ತೆ? ಕರೆಂಟ್ ಅಸೆಟ್ ಇನ್ಕ್ರೀಸ್ ಆದಾಗ, ಕರೆಂಟ್ ಲಯಬಿಲಿಟಿ ಡಿಕ್ರೀಸ್ ಆದಾಗ. ಈಗ ಕರೆಂಟ್ ಲಯಬಿಲಿಟಿ ಏನಾಗಿದೆ? ಡಿಕ್ರೀಸ್ ಆಗಿದೆ. ಹಾಗಾದ್ರೆ ಕ್ರೆಡಿಟರ್ಸ್ 3000 ರುಪೀಸ್ ಡಿಕ್ರೀಸ್ ಆಗಿದೆ. ಇದನ್ನ ಮಾತ್ರ ಫಸ್ಟ್ ಕಾಲಮ್ ಅಲ್ಲಿ ಮಾತ್ರ ಹಾಕ್ಬೇಕು. ನೆಕ್ಸ್ಟ್ ಪ್ರಾವಿಷನ್ ಫಾರ್ ಟ್ಯಾಕ್ಸೇಷನ್ ಇದೆ. ಒಂದ್ ನಿಮಿಷ, ಎಲ್ಲರೂ ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್. ಪ್ರಾವಿಷನ್ ಫಾರ್ ಟ್ಯಾಕ್ಸೇಷನ್, ಅಕೌಂಟ್ ಮಾಡಿದೀವಿ. ಕರೆಕ್ಟಾ? ಎಲ್ಲಿ ಅಡ್ಜಸ್ಟೆಡ್ ಪ್ರಾಫಿಟ್ ಅಂಡ್ ಲಾಸ್ ಇದೆ ಅದನ್ನ ಇಲ್ಲ ಹಾಕ್ಬೇಕು. ಎಲ್ಲಿ? ಆಪರೇಟಿಂಗ್ ಅಲ್ಲಿ. ಪ್ರಾವಿಷನ್ ಫಾರ್ ಟ್ಯಾಕ್ಸ್ 7000. ಹೌದಾ? ಹಾಗೆ ಟ್ಯಾಕ್ಸ್ ಪೇಯ್ಡ್ ಎಷ್ಟು? 6000 ಇದೆ. ನೋಡಿ ಇಲ್ಲಿ ಇನ್ಕಮ್ ಟ್ಯಾಕ್ಸ್ ಪೇಯ್ಡ್ ಅಂತ ಇದೆ, ಅದನ್ನ ಔಟರ್ ಕಾಲಮ್ ಅಲ್ಲಿ ಎಷ್ಟು? ಮೈನಸ್ 6000 ಅಂತ ಬರೀ. ಬರದ್ನ? ಎಸ್ ಆರ್ ನೋ? ಎಸ್ ಸರ್. ಬರದ್ವಿ. ಓಕೆ ಫೈನ್. ಅಲ್ಲಿಗೆ ಈ ಅಕೌಂಟ್ ಅಲ್ಲಿ ಇದನ್ನ ಇಲ್ಲಿ ಬರದ್ವಿ, ಟ್ಯಾಕ್ಸ್ ಪೇಯ್ಡ್ ನ ಇಲ್ಲಿ ಬರ್ದಿದ್ವಿ. ಅಲ್ಲಿಗೆ ಅಕೌಂಟ್ ಮುಗ್ದೋಯ್ತು. ಈಗ ಅಸೆಟ್ ಸೈಡ್ ಬನ್ನಿ. ಅಸೆಟ್ ಸೈಡ್ ಅಲ್ಲಿ ಲ್ಯಾಂಡ್ ಅಂಡ್ ಬಿಲ್ಡಿಂಗ್ ಇದೆ. ಕರೆಕ್ಟಾ? ಈ ಲ್ಯಾಂಡ್ ಅಂಡ್ ಬಿಲ್ಡಿಂಗ್ ಕಡಿಮೆ ಆಗಿದೆಯಾ ಜಾಸ್ತಿ ಆಗಿದೆಯಾ? ಕಡಿಮೆ ಆಗಿದೆ. ಕಡಿಮೆ ಆಗಿದ್ರೆ ಅರ್ಥ ಏನು? ಇಲ್ಲ ಡಿಪ್ರಿಸಿಯೇಷನ್ ಆಗಿರ್ಬೇಕು. ಇಲ್ಲಿ ನೋಡು, ಇಲ್ಲ ಸೇಲ್ ಆಗಿರ್ಬೇಕು, ಇಲ್ಲ ಡಿಪ್ರಿಸಿಯೇಷನ್ ಆಗಿರ್ಬೇಕು. ಲ್ಯಾಂಡ್ ಡಿಪ್ರಿಸಿಯೇಷನ್ ಆಗೋ ಚಾನ್ಸಸ್ ತುಂಬಾ ಕಡಿಮೆ ಇರುತ್ತೆ. ಅದಕ್ಕೆ ನಾನ ಅಸಂಪ್ಷನ್ ಏನ್ ಮಾಡ್ತಾ ಇದ್ದೀನಿ ಅಂದ್ರೆ, ಸೇಲ್ ಆಗಿದೆ ಅಂತಾನೆ ತೋರಿಸ್ಕೋಣ. ಸೇಲ್ ಆಗಿದೆ ಅಂತ ತೋರಿಸೋಣ, ಡಿಪ್ರಿಸಿಯೇಷನ್ ತೋರಿಸೋಣ, ನಿಮ್ ಇಷ್ಟ. ಯಾವ್ದಾದ್ರು ಮಾಡ್ಬೋದು. ಯಾವ್ದು ಮಾಡೋಣ? ಸೇಲ್. ಓಕೆ. ಹಾಗಾದ್ರೆ ನೋಡಿ, ಇನ್ವೆಸ್ಟಿಂಗ್ ಆಕ್ಟಿವಿಟಿ ಬರೋದು ಎರಡೇ ಐಟಮ್. ಒಂದು ಅಸೆಟ್ಸ್ ಪರ್ಚೇಸ್ ಆಗಿದ್ರೆ, ಇನ್ನೊಂದು ಅಸೆಟ್ ಸೇಲ್ ಆಗಿದ್ರೆ. ಇನ್ನೇನು ಬರೋದಿಲ್ಲ, ಪ್ರಾಮಿಸ್ ಹೇಳ್ತಾ ಇದ್ದೀನಿ. ನೀವು ಫಸ್ಟ್ ಒಂದ್ ನಿಮಿಷ ಬ್ಯಾಲೆನ್ಸ್ ಶೀಟ್ ಓದ್ತೀರಾ, ಅದರಲ್ಲಿ ಫಿಕ್ಸ್ಡ್ ಅಸೆಟ್ಸ್ ಯಾವ್ದಾವ್ದಿದೆ ನೋಡಿ. ಫಿಕ್ಸ್ಡ್ ಅಸೆಟ್, ಲ್ಯಾಂಡ್ ಅಂಡ್ ಬಿಲ್ಡಿಂಗ್, ಪ್ಲಾಂಟ್ ಅಂಡ್ ಮಿಷನರಿ, ಅಷ್ಟೇ ಇರೋದು. ಫಿಕ್ಸ್ಡ್ ಅಸೆಟ್ಸ್ ಅವೆರಡೇ, ಸ್ಟಾಕ್ ಕರೆಂಟ್ ಅಸೆಟ್ ಅಲ್ವಾ, ಇವೆರಡಕ್ಕೆ ಮಾತ್ರ ಬರುತ್ತೆ ಅಷ್ಟೇ. ಇಲ್ಲಿ ಇನ್ನೇನು ಬರೋದಿಲ್ಲ, ಪ್ರಾಮಿಸ್ ಹೇಳ್ತಾ ಇದ್ದೀನಿ. ಹಾಗಾದ್ರೆ ಲ್ಯಾಂಡ್ ಅಂಡ್ ಬಿಲ್ಡಿಂಗ್ ಏನಾಗಿದೆ? ಸೇಲ್ ಆಫ್ ಲ್ಯಾಂಡ್ ಅಂಡ್ ಬಿಲ್ಡಿಂಗ್ ಎಷ್ಟಕ್ಕೆ ಸೇಲ್ ಆಗಿದೆಯಪ್ಪ?
ಎರಡು ಸಾವಿರ ರೂಪಾಯಿ ಬಂದಿದೆ. ಸೇಲ್ ಆದ್ರೆ ದುಡ್ಡು ಬರುತ್ತೆ ಅಲ್ವಾ, ಅದಕ್ಕೆ ಪ್ಲಸ್ ಅಂತ ಹಾಕೋದು. ನೋಡಿ ಇಲ್ಲಿ ಬರೀಬೇಕಾದ್ರೆ ಪ್ಲಸ್ ಆರ್ ಮೈನಸ್ ಅಂತ ಬರ್ದಿದ್ದೀನಿ, ಏನಾದ್ರೂ ಆಗ್ಬೋದು. ಓಕೆನಾ? ನೆಕ್ಸ್ಟ್ ಪ್ಲಾಂಟ್ ಅಕೌಂಟ್. ಕರೆಕ್ಟ್, ಪ್ಲಾಂಟ್ ಪ್ಲಾಂಟ್ ಅಕೌಂಟ್ ಮಾಡಿದೀವಿ ನೋಡಿ. ಈ ಪ್ಲಾಂಟ್ ಅಲ್ಲಿ ದಯವಿಟ್ಟು ಎಲ್ಲ ನೋಡ್ತಾ ಇದ್ರಾ, ನೋಡ್ತಾ ಇದ್ರಾ ನೋಡಿ, ಪ್ಲಾಂಟ್ ಸಾವಿರದ ಆರುನೂರು ರೂಪಾಯಿ ಕ್ಯಾಶ್ ಕೊಟ್ಟು ಪರ್ಚೇಸ್ ಮಾಡಿದೀವಿ. ಪರ್ಚೇಸ್ ಮಾಡಿದ್ರೆ ದುಡ್ಡು ಬರುತ್ತಾ ಹೋಗುತ್ತಾ? ದುಡ್ಡು ಹೋಗುತ್ತೆ. ಹಾಗಾದ್ರೆ ಪರ್ಚೇಸ್ ಆಫ್ ಪ್ಲಾಂಟ್ ಅಂಡ್ ಮೆಷಿನರಿ ಎಷ್ಟಕ್ಕೆ? 1600 ರೂಪೀಸ್ ಬರೀತೀವಿ. ಕ್ಲಿಯರಾ? ಅಲ್ಲಿಗೆ ಇದಾಯ್ತು. ನೆಕ್ಸ್ಟ್ ಡೆಬಿಟ್ ಸೈಡ್ ಅಲ್ಲಿ ನೋಡಿ, ಅಡ್ಜಸ್ಟೆಡ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಂತ ಇದು ಎರಡು ಅಕೌಂಟ್ ಇದೆ. ಇಲ್ಲಿ ಯಾವುದೇ ಅಡ್ಜಸ್ಟೆಡ್ ಇರಲಿ ನೋಡಿ, ಇಲ್ಲೂ ಹಾಕಿರೋದನ್ನ ಪ್ರಾವಿಷನ್ ಫಾರ್ ಟ್ಯಾಕ್ಸ್ ಬರುತ್ತೆ. ಇಲ್ಲೂ ಅಡ್ಜಸ್ಟೆಡ್, ಇಲ್ಲೂ ಅಡ್ಜಸ್ಟೆಡ್ ಇದೆ, ಅದನ್ನು ಕೂಡ ಇಲ್ಲೇ ಬರೀಬೇಕು. ಡಿಪ್ರಿಸಿಯೇಷನ್ ಆನ್ ಪ್ಲಾಂಟ್ ಅಂಡ್ ಮೆಷಿನರಿ 2400, ಲಾಸ್ ಆನ್ ಸೇಲ್ ಆಫ್ ಪ್ಲಾಂಟ್ ಅಂಡ್ ಮೆಷಿನರಿ 400. ಅಲ್ಲಿಗೆ ಈ ಅಕೌಂಟ್ ಅಲ್ಲಿ ಎಲ್ಲ ತಗೊಂಡ್ಬಿಟ್ವಿ. ಲ್ಯಾಂಡ್ ಅಂಡ್ ಬಿಲ್ಡಿಂಗ್ ಆಯ್ತು, ಪ್ಲಾಂಟ್ ಅಂಡ್ ಮೆಷಿನರಿ ಆಯ್ತು. ಈಗ ಸ್ಟಾಕ್, ಫಸ್ಟ್ ಡೆಟಾರ್ಸ್. ಡೆಟಾರ್ಸ್ ಇನ್ಕ್ರೀಸ್ ಆಗಿದೆಯಾ ಡಿಕ್ರೀಸ್ ಆಗಿದೆಯಾ? ಡಿಕ್ರೀಸ್ ಆಗಿದೆ ನೋಡಿ. ಡಿಕ್ರೀಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್. ಕರೆಂಟ್ ಅಸೆಟ್ ಡಿಕ್ರೀಸ್ ಆದ್ರೆ ವರ್ಕಿಂಗ್ ಕ್ಯಾಪಿಟಲ್ ಡಿಕ್ರೀಸ್ ಆಗುತ್ತೆ. ಹಾಗಾದ್ರೆ ಎಷ್ಟು ಆಗಿದೆ ಡಿಫರೆನ್ಸ್ ಅಮೌಂಟ್ ಹೇಳಬೇಕು? 3200 ರುಪೀಸ್ ಅಷ್ಟು ಡಿಕ್ರೀಸ್ ಆಗಿದೆ. ನೆಕ್ಸ್ಟ್ ಸ್ಟಾಕ್ ಏನಾಗಿದೆ? ಅದು ಡಿಕ್ರೀಸ್ ಆಗಿದೆ. ಹೌದಾ? ಎಷ್ಟು ಆಗಿದೆ? 2200 ಆಗಿದೆ. ಕರೆಕ್ಟಾ? ಎಸ್ ಆರ್ ನೋ? ಎಸ್. ನೆಕ್ಸ್ಟ್ ಇನ್ನೇನಿದೆ? ಕ್ಯಾಶ್ ಇದೆ. ಕ್ಯಾಶ್ ತಗೋತೀರಾ? ದಯವಿಟ್ಟು ಕ್ಯಾಶ್ ತಗೋಬಾರ್ದು. ಇದೊಂದೇ ಪಾಯಿಂಟ್ ಇಂಪಾರ್ಟೆಂಟ್ ಇಲ್ಲಿ ನೋಡಿ. ಕ್ಯಾಶ್ ನಾವು ಲಾಸ್ಟ್ ಅಲ್ಲಿ ಓಪನಿಂಗ್ ಬ್ಯಾಲೆನ್ಸ್ ಆಫ್ ಕ್ಯಾಶ್, ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ಕ್ಯಾಶ್ ಅಂತ ಇದೆ. ಆ ಓಪನಿಂಗ್ ಬ್ಯಾಲೆನ್ಸ್ ಆಫ್ ಕ್ಯಾಶ್ ಎಷ್ಟಿದೆ ಹೇಳಿ? 3000 ಇದೆ. ಕ್ಲೋಸಿಂಗ್ ಎಷ್ಟಿದೆ? 1600 ಇದೆ. ಅಲ್ಲಿಗೆ ನಮ್ಗೆ ಆನ್ಸರ್ ಎಷ್ಟು? 1600 ಟ್ಯಾಲಿ ಆಗ್ಬೇಕು. ಆಗಿಲ್ಲ ಅಂದ್ರೆ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ರಾಂಗ್ ಅಂತ ಅರ್ಥ. ಕ್ಲಿಯರಾ? ಅಲ್ಲಿಗೆ ಎಲ್ಲಾ ಅಡ್ಜಸ್ಟ್ಮೆಂಟ್ ಪಾಯಿಂಟ್ ಮುಗೀತು. ಇನ್ನೊಂದೇ ಒಂದ್ ಪಾಯಿಂಟ್ ಇದೆ. ಯಾವ್ದು ಅಂದ್ರೆ ಸೆಕೆಂಡ್ ಅಡ್ಜಸ್ಟ್ಮೆಂಟ್ ನೋಡಿ. ಏನದು? ಅಸೆಟ್ಸ್ ಆಫ್ ಅನದರ್ ಕಂಪನಿ ವಾಸ್ ಪರ್ಚೇಸ್, ಮೆಷಿನರಿ 5000, ಸ್ಟಾಕ್ 4000 ಅಂತ ಹೇಳಿದೆ. ಕರೆಕ್ಟಾ? ಸ್ಟಾಕ್ ಬಂದ್ರೆ ದುಡ್ಡು ಬಂದಂಗೆ ತಾನೆ? ಎಸ್ ಆರ್ ನೋ? ಅದಕ್ಕೆ ನಾನೇನ್ ಮಾಡ್ತೀನಿ, ಫೈನಾನ್ಸಿಂಗ್ ಆಕ್ಟಿವಿಟಿಯಲ್ಲಿ ಶೇರ್ ಕ್ಯಾಪಿಟಲ್ ಫಾರ್ ಸ್ಟಾಕ್ ಎಷ್ಟಕ್ಕೆ? 4000 ರೂಪಾಯಿ ಪ್ಲಸ್ ಅಲ್ವಾ? ಅದು ಬಂದ್ರೆ ಪ್ಲಸ್ ಅಂತ ಹಾಕಿ. ಕ್ಲಿಯರಾ? ಇನ್ನ ಗುಡ್ವಿಲ್ ಬಗ್ಗೆ ಏನು ತೋರ್ಸಕ್ ಹೋಗ್ಬೇಡಿ, ಯಾಕೆಂದ್ರೆ ಆಲ್ರೆಡಿ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಗುಡ್ವಿಲ್ ಓಪನಿಂಗ್ ಡೇಟ್ ಅಲ್ಲಿ ಏನು ಇಲ್ಲ, ಕ್ಲೋಸಿಂಗ್ ಡೇಟ್ ಅಲ್ಲಿ 1000 ಇದೆ. ಬ್ಯಾಲೆನ್ಸ್ ಶೀಟ್ ಅಲ್ಲಿ ಇರೋದ್ರಿಂದ ಅದನ್ನ ಯಾವುದೇ ಕಾರಣಕ್ಕೂ ಎಲ್ಲೂ ತೋರ್ಸಕ್ ಹೋಗ್ಬೇಡಿ. ಕ್ಲಿಯರಾ? ಓಕೆನಾ? ಓಕೆ. ಈಗ ಏನ್ ಮಾಡ್ಬೇಕು ಸರ್ ಅಂದ್ರೆ, ಈಗ ಫಸ್ಟ್ ಇದನ್ನೆಲ್ಲ ಟೋಟಲ್ ಮಾಡಿ. ಎಷ್ಟ್ ಬರುತ್ತೆ? 16,400. ಕರೆಕ್ಟಾ? 16,400. ಇಲ್ಲಿ ನಾನ್ ಆಪರೇಟಿಂಗ್ ಇನ್ಕಮ್ಸ್ ಏನು ಇಲ್ಲ, ಅದಕ್ಕೆ ನಿಲ್ ಅಂತ ಬರೀತಾ ಇದ್ದೀನಿ. ಏನಂತ ಬರೀತಾ ಇದ್ದೀನಿ? ನಿಲ್ ಅಂತ. ಅಲ್ಲಿಗೆ ಎಷ್ಟು ಬರುತ್ತೆ? 16,400 ಆಗುತ್ತೆ. ಕರೆಕ್ಟಾ? ಈಗ ಇಲ್ಲಿ ಆಡ್ ಮಾಡೋ ಐಟಮ್ ಡಿಕ್ರೀಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ ಟೋಟಲ್ ಎಷ್ಟಿದೆ ಅಂದ್ರೆ 5400 ಇದೆ. ಇದನ್ನ ಸೆಕೆಂಡ್ ಕಾಲಮ್ ಅಲ್ಲಿ ಹಾಕೊಡ್ತೀನಿ. ಇದೆಷ್ಟಿದೆ ಟೋಟಲ್? 3000 ಇದೆ. ಕರೆಕ್ಟಾ? ಎಷ್ಟಿದ್ಯಪ್ಪ? 3000 ಇದೆ. ಕರೆಕ್ಟಾ? ಇದು ಪ್ಲಸ್, ಇದು ಮೈನಸ್. ಪ್ಲಸ್ ಜಾಸ್ತಿ ಇದೆಯಾ ಮೈನಸ್ ಜಾಸ್ತಿ ಇದೆಯಪ್ಪ? ಪ್ಲಸ್ ಜಾಸ್ತಿ ಇದೆಯಾ ಮೈನಸ್ ಜಾಸ್ತಿ? ಪ್ಲಸ್ ಜಾಸ್ತಿ ಇದೆ. ಎಷ್ಟು ಬರ್ತಾ ಇದೆ? ಪ್ಲಸ್ 2400 ಬರ್ತಾ ಇದೆ. ಕರೆಕ್ಟಾ? ಕರೆಕ್ಟ್ ಏನ್ರಿ? ಹಾಗಾದ್ರೆ ಈಗ ಈ ಪ್ಲಸ್ 16,600 2400 ಹೋದ್ರೆ ಇನ್ ಎಷ್ಟು ಬರುತ್ತೆ? 14,000 ಬರುತ್ತೆ. ಮೈನಸ್ ಆಡ್ ಮಾಡ್ಬೇಕಲ್ವಾ? ಆಡ್ ಮಾಡಬೇಕು. 18,800 ಬರ್ತಾ ಇದೆ. ಈಗ ಇನ್ಕಮ್ ಟ್ಯಾಕ್ಸ್ ಪೇಯ್ಡ್ ಅಮೌಂಟ್ ಎಷ್ಟಿತ್ತು? 6,000 ರುಪೀಸ್ ಇತ್ತು. ಅಲ್ಲಿಗೆ ಬ್ಯಾಲೆನ್ಸ್ ಎಷ್ಟು ಬರುತ್ತೆ? 12,800 ಬರುತ್ತೆ. ಇದನ್ನ ನಾನು ಏನಂತ ಕರಿತೀನಿ ಗೊತ್ತಾ? ಕ್ಯಾಶ್ ಫ್ರಮ್ ಆಪರೇಟಿಂಗ್. ಏನಿದು? ಕ್ಯಾಶ್ ಫ್ರಮ್ ಆಪರೇಟಿಂಗ್ ಆಕ್ಟಿವಿಟೀಸ್.
ಸರ್ ಇದೇ ಇಂಪಾರ್ಟೆಂಟ್ ಅಂಡರ್ಲೈನ್ ಮಾಡಿದ್ದೀನಿ ಕ್ಯಾಶ್ ಫ್ರಮ್ ಆಪರೇಟಿಂಗ್ ಆಕ್ಟಿವಿಟಿ ಕ್ಲಿಯರಾ ಈಗ ಇನ್ವೆಸ್ಟಿಂಗ್ ಆಕ್ಟಿವಿಟಿ ಬರೋಣ ನಮ್ಗೆ ದುಡ್ಡು ಬಂದಿರೋದು ಅಸೆಟ್ ಮಾರಿರೋದ್ರಿಂದ 2000 ಬಂದಿದೆ ಇನ್ನೊಂದು ಮಷಿನ್ ಸೇಲ್ ಮಾಡಿರೋದ್ರಿಂದ 1600 ರೂಪಾಯಿ ದುಡ್ಡು ಹೋಗಿದೆ ಅಲ್ಲಿಗೆ ನಮ್ಮ ಹತ್ರ ಎಷ್ಟು ದುಡ್ಡು ಬಂದಿದೆ ಈಗ ನೆಟ್ ಅಮೌಂಟ್ 400 ರೂಪಾಯಿ ಬಂದಿದೆ ಕರೆಕ್ಟಾ ಅಲ್ಲಿಗೆ 400 ರೂಪಾಯಿ ಬಂದಿದ್ರೆ ಇದು 13200 ರೂಪಾಯಿ ಪ್ಲಸ್ ಆಗುತ್ತೆ ಕರೆಕ್ಟಾ ಇದನ್ನ ಕ್ಯಾಶ್ ಫ್ರಮ್ ಏನದು ಇನ್ವೆಸ್ಟಿಂಗ್ ಆಕ್ಟಿವಿಟಿ ಅಂತ ಕರೀತೀವಿ ಏನಿದು ಕ್ಯಾಶ್ ಫ್ರಮ್ ಇನ್ವೆಸ್ಟಿಂಗ್ ಆಕ್ಟಿವಿಟಿ ಕ್ಲಿಯರಾ ಈ ಕ್ಯಾಶ್ ಫ್ರಮ್ ಇನ್ವೆಸ್ಟಿಂಗ್ ಆಕ್ಟಿವಿಟಿಗೆ ಇಲ್ಲಿ ಫೈನಾನ್ಸಿಂಗ್ ಅಲ್ಲಿ ನಮಗೆ 4000 ರೂಪಾಯಿ ಡಿವಿಡೆಂಡ್ ಕೊಟ್ಟಿದ್ದೀವಿ 14000 ರೂಪಾಯಿ ಲಾಂಗ್ ಟರ್ಮ್ ಲೋನ್ ವಾಪಸ್ ಮಾಡಿದ್ದೀವಿ ಹಾಗೆ 4000 ರೂಪಾಯಿ ದುಡ್ಡು ಬಂದಿದೆ ಯಾವ್ದ್ರಿಂದ ಶೇರ್ಸ್ ನ ಇಶ್ಯೂ ಮಾಡಿರೋದ್ರಿಂದ ಸ್ಟಾಕ್ ಬಂದಿದೆ ಅಲ್ಲಿಗೆ ಟೋಟಲ್ 14600 ರೂಪಾಯಿ ಅಷ್ಟು ದುಡ್ಡು ಹೋಗಿದೆ ಫೈನಾನ್ಸಿಂಗ್ ಇಂದ ಕರೆಕ್ಟಾ ಹಾಗಾದ್ರೆ ಮೈನಸ್ 14600 ರೂಪೀಸ್ ಮಾಡೋಣ ಓಕೆನಾ ಮಾಡಿದ್ರೆ ಎಷ್ಟು ಬರುತ್ತೆ ಅಂದ್ರೆ ಮೈನಸ್ 1400 ಬರುತ್ತೆ ಕರೆಕ್ಟಾ ಮೈನಸ್ 1400 ಇದನ್ನ ಏನಂತ ಕರಿತೀನಿ ಕ್ಯಾಶ್ ಫ್ರಮ್ ಫೈನಾನ್ಸಿಂಗ್ ಆಕ್ಟಿವಿಟಿ ಅಂತ ಕರಿತೀನಿ ಓಕೆನಾ ಅಲ್ಲಿಗೆ ಓಪನಿಂಗ್ ಬ್ಯಾಲೆನ್ಸ್ 3000 ಇದೆ ನಮ್ಗಿಲ್ಲಿ ಎಷ್ಟು ಬಂದಿದೆ ಮೈನಸ್ 1400 ಬಂದಿದೆ ಅಲ್ಲಿಗೆ 3000 ಅಲ್ಲಿ 1400 ಕ್ಯಾಶ್ ಪ್ಲಸ್ ಇದು ಮೈನಸ್ ಅಲ್ಲಿಗೆ 1600 ರುಪೀಸ್ ದುಡ್ಡು ಕ್ಲೋಸಿಂಗ್ ಅಲ್ಲಿ ಕ್ಯಾಶ್ ಇದೆ ಕರೆಕ್ಟಾ ಇಷ್ಟು ಮಾಡಿದ್ರೆ 14 ಮಾರ್ಕ್ಸ್ ಬರುತ್ತೆ ಸರ್ ಏನಕ್ಕೆ ಮಾಡ್ತೀವಿ ಅಂದ್ರೆ ಇದು ಮ್ಯಾಂಡೇಟರಿ ಎಲ್ಲಾ ಕಂಪನಿಗಳು ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಕಂಪಲ್ಸರಿಯಾಗಿ ಹಾಗೆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಬ್ಯಾಲೆನ್ಸ್ ಶೀಟ್ ಮಾಡ್ತಾರೋ ಪ್ರತಿ ಕಂಪನಿಗಳು ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಮಾಡಬೇಕು ಅರ್ಥ ಆಗ್ತಿದ್ಯಾ ಹಾಗೆ ಇದು ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ನಂಬರ್ 3 ಈ ಇಂಡೈರೆಕ್ಟ್ ಮೆಥಡ್ ಅಲ್ಲೇ ಮಾಡಬೇಕು ಹೀಗೆ ಮಾಡಬೇಕು ಅಂತ ಕಂಪನಿ ರೂಲ್ಸ್ ಹೇಳುತ್ತೆ ಅರ್ಥ ಆಗ್ತಿದ್ಯಾ ಸೊ ನಿಮ್ಗೆಲ್ಲ ಕ್ಲೀನ್ ಆಗಿ ಕಂಡುಕೊಂಡ್ರೆ 14 ಮಾರ್ಕ್ಸ್ ಬರುತ್ತೆ ನೋಡಿ ಈ ಒಂದು ಪಾಯಿಂಟ್ ಹಿಂಟ್ ಕೊಟ್ಬಿಡ್ತೀನಿ ನೀವು ಆಮೇಲಿಂದ ಏನಾದ್ರೂ ಮಾಡ್ಕೊಡಿ ಹೆಂಗಾದ್ರೂ ಅರ್ಥ ನೋಡಿ ಫೈನಾನ್ಸಿಂಗ್ ಆಕ್ಟಿವಿಟಿ ಮಾಡಬೇಕು ಇನ್ವೆಸ್ಟಿಂಗ್ ಆಕ್ಟಿವಿಟಿ ಮಾಡಬೇಕಾದ್ರೆ ನಾವು ಏನ್ ನೋಡ್ಬೇಕು ಬರೀ ಫಿಕ್ಸ್ಡ್ ಅಸೆಟ್ಸ್ ಮಾತ್ರ ನೋಡ್ಬೇಕು ಏನ್ ನೋಡ್ಬೇಕು ಫಿಕ್ಸ್ಡ್ ಅಸೆಟ್ಸ್ ಯಾವ್ಯಾವ ಫಿಕ್ಸ್ಡ್ ಅಸೆಟ್ ಫಿಕ್ಸ್ಡ್ ಅಸೆಟ್ ಲ್ಯಾಂಡ್ ಬಿಲ್ಡಿಂಗ್ ಲ್ಯಾಂಡ್ ಮಿಷಿನರಿ ಫರ್ನಿಚರ್ ಫಿಕ್ಸ್ಚರ್ಸ್ ಇನ್ವೆಸ್ಟ್ಮೆಂಟ್ಸ್ ಆಯ್ತಾ ಇಷ್ಟ್ ಮಾತ್ರ ನೋಡ್ಬೇಕು ಅದೇ ನೀವು ಫೈನಾನ್ಸಿಂಗ್ ಆಕ್ಟಿವಿಟಿ ಮಾಡ್ಬೇಕಾದ್ರೆ ಏನ್ ನೋಡ್ಬೇಕು ಶೇರ್ ಕ್ಯಾಪಿಟಲ್ ನೋಡ್ಬೇಕು ಡಿಬೆಂಚರ್ಸ್ ನೋಡ್ಬೇಕು ಹಾಗೆ ಲಾಂಗ್ ಟರ್ಮ್ ಲೋನ್ ನೋಡ್ಬೇಕು ಹಾಗೆ ಡಿವಿಡೆಂಡ್ ಪೇಯ್ಡ್ ಆಗಿದ್ರೆ ನೋಡ್ಬೇಕು ಓಕೆನಾ ಇಷ್ಟು ಪಾಯಿಂಟ್ ಗಳು ದಯವಿಟ್ಟು ಜ್ಞಾಪಕ ಇಟ್ಕೊಳ್ಳಿ ಈ ಪಾಯಿಂಟ್ ಗಳು ಬರೀ ಫೈನಾನ್ಸ್ ಇನ್ವೆಸ್ಟಿಂಗ್ ಅಲ್ಲಿ ಇಷ್ಟು ಫೈನಾನ್ಸಿಂಗ್ ಅಲ್ಲಿ ಇನ್ನು ಉಳಿದಂತೆ ಎಲ್ಲ ಎಂಟ್ರಿಗಳು ಎಲ್ಲಿ ಆಪರೇಟಿಂಗ್ ಅಲ್ಲೇ ಬರುತ್ತೆ ನೀವು ಆಪರೇಟಿಂಗ್ ಆಕ್ಟಿವಿಟಿ ಒಂದು ಕರೆಕ್ಟ್ ಆಗಿ ಮಾಡಲಿಲ್ಲ ಅಂದ್ರೆ ನಿಮಗೆ ಫೈನಲ್ ಆನ್ಸರ್ ಬರೋದಿಲ್ಲ ಅರ್ಥ ಆಗ್ತಿದ್ಯಾ ಇದನ್ನ ಕ್ಲೀನ್ ಆಗಿ ಕಲ್ತ್ಕೊಳ್ಳಿ ಇದೇ ತರದ ಕ್ವಶನ್ ಬರುವಂತ ಚಾನ್ಸಸ್ ನಿಮ್ಗಿದೆ ಓಕೆನಾ ಸೊ ಈ ವಿಡಿಯೋ ಲೈಕ್ ಆಗಿದೆ ಅನ್ಸುತ್ತೆ ಲೈಕ್ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಹಾಗೆ ಅವ್ರಿಗೂ ಹೇಳಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್ Thank you.